विविध ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪಂಜು ಹಿಡಿದು ಪ್ರತಿಭಟನೆ ಮಾಡಲಾಯಿತು. ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದಂತಹ ಪ್ರತಿಭಟನೆ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಆಲಗೂಡು ಉಮಾ ಮಹದೇವ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ತಾಲೂಕು ಆಡಳಿತ ತಹಶೀಲ್ದಾರ್ ಮತ್ತು ಜಿಲ್ಲಾಡಳಿತ ವಿರುದ್ಧ ಧಿಕ್ಕಾರ ಕೂಗಿದಂತಹ ಪ್ರತಿಭಟನಾಕಾರರು ನರಸೀಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಯನ್ನು ಈಡೇರಿಸಬೇಕೆಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸಿದ್ದೆವು. ತಹಶೀಲ್ದಾರ್ ಗೀತಾರವರು ಜಿಲ್ಲಾಧಿಕಾರಿಗಳ ಭೇಟಿಗೆ ದಿನಾಂಕವನ್ನು ನಿಗದಿ ಮಾಡಿ ಸಮಸ್ಯೆ ಬಗೆಹರಿಸುವಂತಹ ಭರವಸೆಯನ್ನು ನೀಡಿದ್ದರು. ಇದೀಗ ಭರವಸೆಯನ್ನು ನೀಡಿ ತಿಂಗಳು ಕಳೆದಿವೆ. ಇನ್ನು ಸಭೆಯ ದಿನಾಂಕ ಮಾಡಲು ಸಾಧ್ಯವಾಗಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿವೆ. ನರಸೀಪುರ ತಾಲೂಕಿನ ಇನ್ನು ಅನೇಕ ಗ್ರಾಮಗಳಲ್ಲಿ ಸತ್ತಾಗ ಹೂಳಲು ಸ್ಮಶಾನವಿಲ್ಲ. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿ ದಲಿತರ ಸ್ಮಶಾನ ಒತ್ತುವರಿ ತೆರವು ಮಾಡಿಸಲು ತಾಲೂಕು ಆಡಳಿತಕ್ಕೆ ಸಾಧ್ಯವಾಗಿಲ್ಲ. ನರಸೀಪುರ ತಹಶೀಲ್ದಾರ್ ಗೀತಾರವರು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ಹೋರಾಟ ಬೇಡಿಕೆ ಈಡೇರುವ ತನಕ ಇರುತ್ತೆ. ತಾಲೂಕು ಆಡಳಿತ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದೆ ಹೋದರೆ ಅಣುಕು ಶವಯಾತ್ರೆ ಮೆರವಣಿಗೆ ಮಾಡಬೇಕಾಗುತ್ತದೆ. ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಆಲಗೂಡು ಉಮಾ ಮಹದೇವ್ ಹೇಳಿಕೆ. ಇಡೀ ತಾಲೂಕದ ಎಲ್ಲಿ ಬರ್ದಿದ್ದೀವಿ ಆದರೆ ನಾವು ಜನರಲ್ ಆಗಿ ಹೇಳಿರೋದು ನಮ್ಮ ಗಮನಕ್ಕೆ ಇಷ್ಟು ಬಂದೈತೆ. ನೀವು ಸಭೆ ಮಾಡಿ ಸಂಬಂಧಪಟ್ಟ ಆರ್ ಐ ವಿ ಎ ಯಾರಿರ್ತಾರೆ ಅಧಿಕಾರಿಗಳು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಬೇಕಾಗುತ್ತೆ. ತಹಶೀಲ್ದಾರ್ ಮೇಡಮ್ ಅವರು ಮೊನ್ನೆ ಎಸ್ ಎಸ್ ಟಿ ಮೀಟಿಂಗಲ್ಲೂ ನಾನು ಪ್ರಸ್ತಾಪ ಮಾಡಿದ್ದೀನಿ. ಡಿ ಸಿ ಅವರು ಬನ್ನೂರಿಗೆ ಬಂದಿದ್ದಾಗಲೂ ಅವ್ರಿಗೆ ಜಾಪಿಸಿದ್ದೀನಿ. ಆದರೆ ಅವರು ಉದ್ದಾಡ್ತಾರೆ ಏನಂದ್ರೆ ಲೆಟರ್ ಮಾಡಿದ್ದೀನಿ ಅವ್ರು ಬಂದಾಗ ಅವ್ರು ಡೇಟ್ ಕೊಟ್ಟಾಗ ನಾನು ಕೇಳೋಕ್ಕಾಗುತ್ತೆ ಅವ್ರನ್ನ ಅಂದರೆ ಈಗ ಯಾಕೆ ಬರ್ಕೊಟ್ರು ಜಿಲ್ಲಾಧಿಕಾರಿಗಳ ಪರವಾಗಿ ಯಾಕೆ ಬರ್ಕೊಟ್ರು ಇವ್ರು ಕೇಳೋಕ್ಕಾಗಲ್ಲ. ಅವತ್ತು ನಮ್ಮ ನಿಮಗೆ ಎಲ್ಲ ವಿಡಿಯೋ ಸಾಕ್ಷಿನ ತೋರಿಸ್ತೀವಿ. ಹೋರಾಟ ದಲಿತರಿಗೆ ಸ್ಮಶಾನ ನೀಡಲಾಗದ ತಾಲೂಕು ಆಡಳಿತಕ್ಕೆ ಭರವಸೆ ನೀಡಿ ಉತ್ತಟತನ ಮೆರೆಯುತ್ತಿರುವ ತಹಶೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳು ಯಾಕೆ ಬರಲಿಲ್ಲ? ಈಗಿದ್ದ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಈಗೆಲ್ಲ ಹೋಗಿರೋ ಕಾರಣನೇ ಇವ್ರು ಬೇಜವಾಬ್ದಾರಿತನ. ಆಮೇಲೆ ಈ ಹೊಸ ಡಿ ಸಿ ಬಂದಿದ್ದಾರೆ ಅವಕಾಶ ಕೊಡಿ ಅಂತ ಹೊಸ ಡಿ ಸಿಗೆ ಈ ನಮ್ಮ ಮೂಲಭೂತ ಸೌಲಭ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಯಾವುದೇ ಒಬ್ಬ ಐ ಎಸ್ ಆಫೀಸರ್ಗೆ 5 ನಿಮಿಷ ಸಾಕು. ಹೊಸ ಡಿ ಸಿಗೆ ಮೈಸೂರು ದಸರಾ ಮಾಡಬೇಕು ಇಲ್ಲಿ ಸಂಪ್ರದಾಯಗಳು ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಅಂತ ಅಲ್ಲ, ಇದು ಎಲ್ಲ ಕಡೆ ಇರೋ ಬೇಸಿಕ್ ಸಮಸ್ಯೆ ಇದು. 5 ನಿಮಿಷ ಸಾಕು, ಅದರಿಂದ ಜಿಲ್ಲಾಧಿಕಾರಿಗಳು ಬರಲೇಬೇಕು. ಆ ಬೇಜವಾಬ್ದಾರಿತನ ಬಿಟ್ಟು ತಹಶೀಲ್ದಾರ್ ಅವರು ನಾಳೆ ಆದರೂ ಕ್ರಮ ತಗೊಂಡು ಜಿಲ್ಲಾಧಿಕಾರಿಗಳಿಗೆ ಕರೆಸಿ ನಮಗೆ